ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹದಿಮೂರು ಪೇಜ್ ನೂರ ಎಪ್ಪತ್ತಾರು ಹೀಗೆ ನಾವು ಇತಿಹಾಸವನ್ನು ನಮ್ಮದೇ ದಿನದವರೆಗೆ ತಂದಿದ್ದೇವೆ ಮತ್ತು ಈ ಲೋಕದ ಸಾಮ್ರಾಜ್ಯಗಳ ಕುರಿತಾಗಿ ನಿರೀಕ್ಷಿಸಬೇಕಾದ ಸಂಗತಿಗಳು ಅವರ ಸಂಪೂರ್ಣ ನಾಶನವಾಗಿದೆ ಎಂದು ನೋಡುವಂತೆ ಮಾಡಲಾಗಿದೆ ಮುಂದಿನ ಕ್ರಮದ ಸಂಗತಿಯನ್ನು ಮೇಲಿನ ವಚನದಲ್ಲಿ ವಿವರಿಸುವಂತೆ ಮೃಗವನ್ನು ಕೊಂದು ಅದರ ದೇಹವನ್ನು ಉರಿಯುತ್ತಿರುವ ಜಾಲೆಗೆ ಒಪ್ಪಿಸುವವರೆಗೂ ನಾನು ನೋಡಿದೆ ಎಂದು ವಿವರಿಸುವಂತೆ ವದೆ ಮತ್ತು ದಹನವು ಸಂಕೇತಗಳಾಗಿವೆ ಮಾತ್ರವಲ್ಲದೆ ಮೃಗವೂ ಸಹ ಇದು ಪ್ರಸ್ತುತ ಸಂಘಟಿತ ಸರ್ಕಾರದ ಸಂಪೂರ್ಣ ಹತಾಶ ವಿನಾಶವನ್ನು ಸೂಚಿಸುತ್ತದೆ ಹನ್ನೆರಡನೇ ವಚನದಲ್ಲಿ ಪ್ರವಾದಿಯು ನಾಲ್ಕನೆಯ ಮೃಗದ ಮತ್ತು ಅದರ ಹಿಂದಿನ ಮೃಗಗಳ ವ್ಯತ್ಯಾಸವನ್ನು ಗಮನಿಸುವವನಾಗಿದ್ದಾನೆ ಅವು ಮೂರು ಬಾಬೆಲ್ ಪಾರ್ಷಿಯಾ ಮತ್ತು ಗ್ರೀಸ್ ಸಾಮ್ರಾಜ್ಯಗಳ ತೆಗೆಯೋಣವು ಅನುಕ್ರಮವಾಗಿದ್ದವು ಮತ್ತು ಈ ಲೋಕದ ಮೇಲಿನ ಅವುಗಳ ಅಧಿಕಾರವು ಮುಕ್ತಾಯಗೊಂಡಿತು ಆದರೆ ರಾಷ್ಟ್ರವಾಗಿ ಅವುಗಳ ಜೀವನ ತಕ್ಷಣವೇ ಮುಕ್ತಾಯಗೊಳ್ಳಲಿಲ್ಲ ವಿಶ್ವ ಪ್ರಭುತ್ವವು ಅವರ ಹಿಡಿತದಿಂದ ತಪ್ಪಿಹೋದರೂ ಗ್ರೀಸ್ ಮತ್ತು ಪಾರ್ಷಿಯಗಳು ಇನ್ನೂ ಸ್ವಲ್ಪ ಜೀವದಿಂದಿವೆ ಆದಾಗ್ಯೂ ಈ ಮೃಗಗಳಲ್ಲಿ ನಾಲ್ಕನೆಯದು ಕಡೆಯದು ಆದ ರೋಮ್ ಚಕ್ರಾಧಿಪತ್ಯದ ಬಗ್ಗೆ ಆಗಾಗಲಿಲ್ಲ ಅದು ತನ್ನ ಸಾಮ್ರಾಜ್ಯವನ್ನು ಜೀವವನ್ನು ಒಮ್ಮೆಲೆ ಕಳೆದುಕೊಳ್ಳುತ್ತದೆ ಮತ್ತು ತೀವ್ರವಾಗಿ ನಾಶಗೊಳ್ಳುತ್ತದೆ ಅದರೊಂದಿಗೆ ಇತರೆ ಸಾಮ್ರಾಜ್ಯಗಳು ಸಹ ಇಲ್ಲವಾದಂತಾಗುವುದು ದಾನಿಯಲ್ಲ ಎರಡನೇ ಅಧ್ಯಾಯ ಮೂವತ್ತೈದನೇ ವಚನ ಉಪಯೋಗಿಸಲ್ಪಡುವ ರೀತಿ ಅಥವಾ ಸಾಧನಗಳು ಹೀಗೆ ಇರಲಿ ಈ ಪತನದ ಕಾರಣವು ಕ್ರಿಸ್ತನ ಅಧೀನದಲ್ಲಿ ದೇವರ ರಾಜ್ಯವಾದ ಐದನೆಯ ವಿಶ್ವ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಗುತ್ತದೆ ಆ ರಾಜ್ಯವನ್ನು ತೆಗೆದುಕೊಳ್ಳುವುದು ಆತನ ಹಕ್ಕಾಗಿದೆ ನಾಲ್ಕನೆಯ ಮೃಗದಿಂದ ಸಾಮ್ರಾಜ್ಯದ ವರ್ಗಾವಣೆಯು ಅದರ ನೇಮಿತ ಸಮಯದಲ್ಲಿ ದೇವರಿಂದ ಗೊತ್ತುಪಡಿಸಲ್ಪಟ್ಟಿದ್ದು ಮೆಸ್ಸಿಯನ ಅಧೀನದಲ್ಲಿ ಐದನೆಯ ರಾಜ್ಯದ ನೇಮಿತ ಕಾಲವು ಬರುವುದನ್ನು ಪ್ರವಾದಿಯು ಹೀಗೆ ವರ್ಣಿಸಿದ್ದಾನೆ ಇಗೋ ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಳಗೊಂದಿಗೆ ಬಂದು ಆ ಮಹಾರುದ್ಧನನ್ನು ಸಮೀಪಿಸಿದನು ಅವನನ್ನು ಆತನ ಸನ್ನಿಧಿಗೆ ತಂದರು ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು ಘನತೆಯು ರಾಜ್ಯವು ಕೊಡೋಣವಾದವು ಕ್ರಿಸ್ತನು ತಲೆ ಮತ್ತು ದೇಹ ಪೂರ್ತಿಯಾಗಿ ಅವನ ಆಳ್ವಿಕೆಯು ಅಂತ್ಯವಿಲ್ಲದ್ದು ಶಾಶ್ವತವಾದದ್ದು ಅವನ ರಾಜ್ಯವು ಎಂದಿಗೂ ಅಳೆಯದು ದಾನಿ ಏಳನೇದ್ಯ ಹದಿಮೂರರಿಂದ ಹದಿನಾಲ್ಕನೇ ವಚನ ಆಗ ಅವನ ರಾಜ ಪ್ರಭುತ್ವಗಳು ಸಮಸ್ತ ಭೂಮಂಡಲದಲ್ಲಿನ ರಾಜ್ಯಗಳ ಮಹಿಮೆಯು ಪ್ರಭುತ್ವದ ಭಕ್ತ ಜನರಿಗೆ ಕೊಡೋಣವಾಗುವವು ಆತನ ರಾಜ್ಯವು ಶಾಶ್ವತ ರಾಜ್ಯ ಈ ರೀತಿಯಾಗಿ ನಾವು ಈ ಲೋಕದ ಪ್ರಭುತ್ವವನ್ನು ಮಹಾರುದ್ಧನು ಯಹುವನು ಕ್ರಿಸ್ತನ ಕೈ ಕೈಯಲ್ಲಿಡಬೇಕೆಂಬುವುದು ಕಂಡುಬರುತ್ತದೆ ಆತನ ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆ ಒಂದು ಕೋರಿ ಹದಿನೈದನೇ ತ್ಯಾಗ ಇಪ್ಪತ್ತೇಳನೇ ವಚನ ಈ ರೀತಿಯಾಗಿ ಆತನನ್ನು ದೇವರ ರಾಜ್ಯದ ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದಾನೆ ಅವನು ಯಹುವನ ಚಿತ್ತ ಮತ್ತು ಕಾನೂನಿಗೆ ವಿರುದ್ಧವಾಗಿರುವ ಎಲ್ಲ ಅಧಿಕಾರ ಮತ್ತು ಶಕ್ತಿಯನ್ನು ಕೆಳಗಿಳಿಸುವವರ ಆತನೇ ಕೆಳಗಿಳಿಸುವತನಕ ಆಳಬೇಕು ಈ ಮಹಾನ್ ನಿಯೋಗವನ್ನು ಪೂರೈಸುವಂತೆ ಈ ಅನ್ಯ ಜನಗಳ ರಾಜ್ಯವನ್ನು ಹಾಕುವುದು ಮೊದಲು ಅವಶ್ಯಕ ಯಾಕೆಂದರೆ ಈ ಲೋಕದ ರಾಜ್ಯಗಳು ಇಹಲೋಕಾಧಿಪತಿಯಂತೆ ಶಾಂತಿಯುತವಾಗಿ ಶರಣಾಗುವುದಿಲ್ಲ ಆದರೆ ಅವರನ್ನು ಬಲಾತ್ಕಾರದಿಂದ ಕಟ್ಟಾಕಿ ಹತೋಟಲ್ಲಿಡಬೇಕಾಗುತ್ತದೆ ಹೀಗಾಗಿ ಅವರ ರಾಜ್ಯವನ್ನು ಹೀಗಾಗಿ ಅವರ ರಾಜರನ್ನು ಸಂಕುಲೆಯಿಂದ ಸಂಬಂಧಿಸುವ ಪ್ರಭುಗಳಿಗೆ ಪ್ರಭುವುಗಳಿಗೆ ಕಬ್ಬಿಣದ ಬೇಡಿಯನ್ನು ಹಾಕುವರು ಲಿಖಿತದಂತೆ ಅವರಿಗೆ ಶಿಕ್ಷೆಯನ್ನು ವಿಧಿಸುವರು ಇದು ಅವನ ಭಕ್ತರೆಲ್ಲರಿಗೆ ಗೌರವವಾಗಿರುವುದು ಕೀರ್ತನೆ ನೂರ ನಲವತ್ತೊಂಬತ್ತನೇ ಅಧ್ಯಯ ಎಂಟರಿಂದ ಒಂಬತ್ತನೇ ವಚನ ಎಂದು ಬರುತ್ತದೆ ಈ ರೀತಿಯಾಗಿ ನಾವು ಪ್ರಸ್ತುತ ಸರ್ಕಾರಗಳನ್ನು ನಮ್ಮ ಕರ್ತನ ಮತ್ತು ದಾನಿಯಲನ ದೃಷ್ಟಿಕೋನದಲ್ಲಿ ನೋಡುತ್ತೇವೆ ಮತ್ತು ಅವರ ಕ್ರೂರವಾದ ನಾಶನಕರವಾದ ಮೃಗಿಯ ಮತ್ತು ಸ್ವಾರ್ಥ ಗುಣಗಳನ್ನು ಅರಿತುಕೊಂಡಾಗ ನಮ್ಮ ಹೃದಯಗಳು ಅನ್ಯ ಜನರ ಸರ್ಕಾರಗಳ ಅಂತ್ಯಕ್ಕಾಗಿ ಹಂಬಲಿಸುತ್ತವೆ ಮತ್ತು ಪ್ರಸ್ತುತ ಯುಗದ ಜಯಶಾಲಿಗಳು ಅವರ ಶಿರಸ್ಸಿನೊಡನೆ ಸಿಂಹಾಸನ ರೂಢನಾಗಿರುವುದನ್ನು ಎದುರು ನೋಡುವ ಮತ್ತು ಗೋಳಾಡುವ ಸೃಷ್ಟಿಗಳನ್ನು ಆಳುವ ಆಶೀರ್ವದಿಸುವ ಮತ್ತು ಪುನವಶಪಡಿಸುವ ಆಶೀರ್ವಾದಕರ ಸುಸಮಯಕ್ಕಾಗಿ ಸಂತೋಷಕರವಾಗಿ ಎದುರು ನೋಡುತ್ತೇವೆ ದೇವರ ಮಕ್ಕಳೆಲ್ಲರೂ ನಮ್ಮ ಕರ್ತನೊಡನೆ ನಿನ ಚಿತ್ತವು ಪರಲೋಕದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ಲೋಕದಲ್ಲಿಯೂ ಎಂದು ಋತುಪೂರ್ವಕವಾಗಿ ಪ್ರಾರ್ಥಿಸಬಹುದು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ